ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇವತ್ತು ನೋಡ್ಬೋದು ಬೇಗನೆ ಎದ್ದಿದ್ದೀನಿ ಯಾಕಪ್ಪ ಅಂದರೆ ಇವತ್ತು ಸ್ವಲ್ಪ ಹೊರಗಡೆ ಹೋಗೋಣ ಅಂತ ತಮ್ಮನೇಲಿ ನೋಡಿದ್ರೆ ನಿಮಗೆ ಗೊತ್ತಾಗಿರುತ್ತೆ ಅದರಲ್ಲಿ ಏನು ಸೀಕ್ರೆಟ್ ಇಲ್ಲ ಇವತ್ತು ಶಿವಮೊಗ್ಗ ಹೋಗೋಣ ಅಂತ ಇದ್ದೀನಿ ಕ್ರಿಸ್ಮಸ್ ಆಗಿ ಸ್ವಲ್ಪ ದಿನ ಆಗಿತ್ತು ಅಷ್ಟೇ ಹಾಗೆ ನ್ಯೂ ಇಯರು ಇನ್ನೂ ಬಂದಿರಲಿಲ್ಲ ಆದರೆ ಈ ವಿಡಿಯೋ ಮಾತ್ರ ನ್ಯೂ ಇಯರ್ ಆದಮೇಲೆ ನಿಮಗೆ ಬರುತ್ತೆ ನ್ಯೂ ಇಯರ್ಗೆ ನಾನೇನು ಸೆಲೆಬ್ರೇಟು ಮಾಡಲಿಲ್ಲ ಹಾಗಾಗಿ ನ್ಯೂ ಇಯರ್ದೇ ವಿಡಿಯೋ ಆಗಲಿ ಆ ಥರದ್ದೇನೂ ನಾನು ಮಾಡಲಿಲ್ಲ ನಾವೇನು ಸೆಲೆಬ್ರೇಟ್ ಮಾಡೋದಿಲ್ವಲ್ಲ ಯಾವಾಗಲೂ ನಾವು ಯುಗಾದಿನ ನ್ಯೂ ಇಯರ್ ಆಗಿ ಸೆಲೆಬ್ರೇಟ್ ಮಾಡೋದ್ರಿಂದ ನಾವು ಆವಾಗ ಹೋಳಿಗೆ ಮಾಡಿ ನಮ್ಮ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಯುಗಾದಿನೇ ತಾನೆ ನಮಗೆ ಹೊಸ ವರ್ಷ ಇದು ಇಂಗ್ಲೀಷ್ ಕ್ಯಾಲೆಂಡರ್ ಆಗಿರೋದ್ರಿಂದ ನಾವೇನು ಸೆಲೆಬ್ರೇಟ್ ಏನು ಮಾಡೋಲ್ಲ ಹಾಗಾಗಿ ನಾನು ವೀಡಿಯೋಗಳು ಕೂಡ ಹಾಕಲಿಲ್ಲ ಹಾಗೆ ಕಮ್ಯುನಿಟಿ ಗೈಡ್ಲೈನಲ್ಲಿ ಮಾತ್ರ ನಿಮ್ಮೆಲ್ಲರಿಗೂ ವಿಶ್ ಮಾಡಿದೆ ಹಾಗೆ ನೀವು ಕೂಡ ಎಲ್ಲ ವಿಶ್ ಮಾಡಿದ್ರಿ ತಿನ್ನಿ ಬಂದಾಗ ಶಿವಮೊಗ್ಗ ಹೋಗಬೇಕು ಅಂದ್ಕೊಂಡಿದ್ವಿ ಗೊ ನಿಮಗೆ ಗೊತ್ತಲ್ವ ನಂಗೆ ಅವಾಗ ತುಂಬ ಹುಷಾರಿಲ್ದಂಗೆ ಆಗ್ಬಿಡ್ತು ಪದೇ ಪದೇ ಮದುವೆ ಮನೆಗಳಿಗೆ ಓಡಾಡಿ ನೀರು ಬದಲಾಗಿದ್ದಕ್ಕೋ ಏನೋ ಅಂತ ಗೊತ್ತಿಲ್ಲ ತುಂಬ ಹುಷಾರಿಲ್ದಂಗೆ ಆಯಿತು ನಂಗೆ ಒಂದು ಹದಿನೈದು ಇಪ್ಪತ್ತು ದಿನದ ತನಕ ನನ್ನ ವಾಯ್ಸೇ ನನ್ನ ನನಗೆ ಗುರ್ತಿಡಿಯೋಕಾಗದೇ ಇರೋಷ್ಟು ಆಗಿತ್ತು ಇವತ್ತು ಮನೆ ಹತ್ರನೂ ಸ್ವಲ್ಪ ಕೆಲ್ಸಕ್ಕೆ ಬರ್ತಾ ಇದ್ದಾರೆ ನಮ್ಮ ಪಕ್ಕದ ಶೆಡ್ ಅಲ್ಲಿ ತುಂಬ ಇಲಿಗಳಾಗಿತ್ತಲ್ವ ಅಲ್ಲಿ ಸ್ವಲ್ಪ ಗ್ಯಾಪ್ ಇತ್ತು ಆ ಗ್ಯಾಪನ್ನ ತುಂಬೋದಕ್ಕೆ ಇವತ್ತು ಬರ್ತಾ ಇದ್ದಾರೆ ಅಂತ ಹೇಳಿದರು ನಾನೇ ಮನೇಲಿಲ್ಲ ಮನೇಲಿ ಯಾರೂ ಇರೋದಿಲ್ಲ ಅಂತ ಅಂದೆ ಆಮೇಲೆ ಇಲ್ಲ ನಾನು ಬರ್ತೀನಿ ಬೇಗ ಒಂಬತ್ತುವರೆ ಒಳಗೆ ಬರ್ತೀನಿ ಅಂದರು ನಾನು ಹತ್ತುವರೆ ಹನ್ನೊಂದು ಗಂಟೆ ಬಸ್ಸಿಗೆ ಹೋಗ್ತೀನಿ ಅಂತ ಅಂದೆ ಹಾಗೆಯೇ ಅನ್ನ ಸಾರು ಕೂಡ ಮಾಡಿ ಇಡ್ತೀನಿ ಅಂತ ಅಂದೆ ಬೇಡ ಅಂತ ಹೇಳಿದರು ಯಾಕಂದರೆ ತಣ್ಣಗಾಗ್ಬಿಟ್ಟಿರುತ್ತೆ ಚಳಿ ಬೇರೆ ಇರುತ್ತೆ ಮತ್ತು ನೀನು ಇಲ್ಲ ಅಂದರೆ ನಮಗೂ ಊಟ ಮಾಡೋಕ್ಕೆ ಇಷ್ಟ ಆಗೋಲ್ಲ ಅಂತ ಹೇಳಿದ್ರು ಹಾಗಾಗಿ ನಾನು ಅಡುಗೆ ಏನೂ ಮಾಡಲಿಲ್ಲ ದೋಸೆ ಇಟ್ಟೆ ಸ್ವಲ್ಪ ಜಾಸ್ತಿ ಇತ್ತಲ್ವ ಶೇವ್ ಹೆಂಗಿದ್ರು ಸಂಜೆ ನಾನು ದೋಸೆ ತಿಂತಾನೆ ಅಂತ ಅಂದ್ಕೊಂಡು ದೋಸೆ ಹಿಟ್ಟನೆ ಜಾಸ್ತಿ ಮಾಡಿ ಇಟ್ಟಿದ್ದೆ ದೋಸೆ ಮತ್ತೆ ಬರಿ ಟೊಮೆಟೊಕ ಚಟ್ನಿ ಅಷ್ಟೇ ಮಾಡಿದೆ ಮತ್ತೆ ಏನು ಮಾಡ್ಲಿಲ್ಲ ಚಟ್ನಿ ಅಂದ್ರೆ ಸ್ವಲ್ಪ ಕಾಯಿತು ಅಷ್ಟೇನೆ ಬಾಕಿ ಹಣ್ಣು ಎಲ್ಲ ಒಳಗಡೆ ಹಣ್ಣಾದಂಗ ಆಗ್ಬಿಟ್ಟಿತ್ತು ಹಾಗಾಗಿ ಎಷ್ಟು ಕಾಯ್ದೆಯೋ ಅಷ್ಟನ್ನು ಮಾತ್ರ ಮಾಡಿದೆ ನಾನು ಕೂಡ ಈಗ ತಿಂಡಿನ ತಿಂತಾಯಿದ್ದೀನಿ ಶ್ರೇಯು ತಿಂಡಿ ತಿಂದ್ಬಿಟ್ಟು ಅವನು ಸ್ಕೂಲಿಗೆ ಕೂಡ ಹೋದ ಈಗ ನಾನು ತಿಂಡಿ ತಿಂತಾಯಿದ್ದೀನಿ ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಬಂದರು ಅವರಿಗೂ ತಿಂಡಿ ಕೊಡ್ತಾ ಇದ್ದೀನಿ ಅವರು ಊರಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಅವ್ರು ಬರೋಷ್ಟೊತ್ತಿಗೆ ಹತ್ತು ಹತ್ತು ಕಾಲ ಆಗೋಗಿತ್ತು ಅವರು ಬಂದು ತಿಂಡಿ ತಿಂದು ಸುಮಾರೆಲ್ಲ ಕೆಲಸ ಮುಗಿಸ್ಕೊಂಡು ನನ್ನ ಹತ್ತು ಹನ್ನೊಂದು ಗಂಟೆ ಬಸ್ಸಿಗೆನೋ ಹತ್ಸಿದ್ರು ಈಗ ರಿಪನ್ಪೇಟೆಗೆ ಏನಂದರೆ ನಮಗೆ ಹೊಸನಗರ ಕಡೆ ಹೋಗೋ ಬಸ್ಸನ್ನು ಹತ್ಕೊಂಡು ಹೋಗ್ಬೋದು ಈ ಕಡೆ ತೀರ್ಥಹಳ್ಳಿ ಅಲ್ಲಿ ಕಡೆಯಿಂದ ಬರೋ ಬಸ್ಸನ್ನು ನಾವು ಹತ್ಕೊಂಡು ಹೋಗ್ಬೋದು ಎರಡು ಕಡೆ ಬಸ್ಸು ನಮಗೆ ಸಿಗುತ್ತೆ ಹಾಗಾಗಿ ನಮಗೆ ಹತ್ತು ಹತ್ತು ನಿಮಿಷಕ್ಕೂ ಒಂದೊಂದು ಬಸ್ ಇರುತ್ತೆ ಆದರೆ ಬಸ್ಸು ಖಾಲಿ ಇರೋದು ನೋಡಿದ್ರೆ ಬೇಜಾರಾಗುತ್ತೆ ಆಗುತ್ತೆ ತುಂಬ ಖಾಲಿ ಇತ್ತು ಇವತ್ತು ನಾನು ಹೋಗಿರೋ ಬಸ್ ಕೂಡ ಹೋಗಿ ರಿಪನ್ಪೇಟೆಯಲ್ಲಿ ನಿಂತ್ಕೊಂಡೆ ನಾನು ಬಸ್ಸಿಗಾಗಿ ಇದ್ದೀನಿ ನಮ್ಮ ಮನೆಯವರು ಕೆಲಸ ಮಾಡ್ತಾಯಿದ್ರಲ್ವ ಹಾಗಾಗಿ ನನ್ನನ್ನು ಬಿಟ್ಟು ಅವರು ಹೋದರು ನಾನು ಅದೇ ಬಸ್ಸಿಗಾಗಿ ಕಾಯ್ತಾ ಇದ್ದೆ ಒಂದು ಹತ್ತು ಹದಿನೈದು ನಿಮಿಷ ಕಾದೆ ಅನಿಸುತ್ತೆ ನಾನು ಹೋಗೋದಕ್ಕೂ ಒಂದು ಬಸ್ಸು ಹೋಯಿತು ಇನ್ನೊಂದು ಐದು ನಿಮಿಷ ಮುಂಚೆ ಹೋಗಿ ನಿಂತ್ಕೊಂಡಿದ್ರೆ ನಾನು ಆರಾಮಾಗಿ ಬಸ್ ಸಿಗ್ತಾ ಇತ್ತು ಇಲ್ಲ ಅಂದರೆ ನನಗೆ ಇಷ್ಟು ಕಾಯೋ ಅವಶ್ಯಕತೆನೆ ಇರಲಿಲ್ಲ ಇದು ನೋಡಿ ನಮ್ಮ ಅರಿಪನ್ಪೇಟೆ ಸರ್ಕಲ್ಲು ನಾಲ್ಕು ದಿಕ್ಕಲ್ಲೂ ಬಸ್ಗಳು ಬರುತ್ತೆ ಹೊಸನಗರದಿಂದ ಬರುತ್ತೆ ತೀರ್ಥಹಳ್ಳಿಯಿಂದ ಬರುತ್ತೆ ಸಾಗರದಿಂದ ಬರುತ್ತೆ ಹಾಗೆ ಶಿವಮೊಗ್ಗ ಕಡೆಯಿಂದ ಬರುತ್ತೆ ನಾಲ್ಕು ದಿಕ್ಕು ನಮಗೆ ಬಸ್ಸಿನ ಏನದು ಫೆಸಿಲಿಟಿ ಇದೆ ಅದೊಂದು ಖುಷಿ ಕೊಡುವಂಥದ್ದು ತುಂಬ ದಿನ ಆದ ನಂತರ ಬಸ್ಸಲ್ಲಿ ಒಬ್ಬಳೇ ಶಿವಮೊಗ್ಗ ಹೋಗ್ತಾ ಇರೋದು ನಾನು ಶಿವಮೊಗ್ಗ ಹೋಗೋದು ಯಾವ ಕಮ್ಮಿನೇ ಏನು ಎರಡು ವರ್ಷ ಆಗಿತ್ತೋ ಮೂರು ವರ್ಷ ಆಗಿತ್ತೋ ಒಬ್ಬಳೇ ಶಿವಮೊಗ್ಗ ಹೋಗ್ದೇನೆ ಯಾವಾಗ ಹೋದರೂ ನಮ್ಮನ ಜೊತೆಗೇ ಹೋಗೋದು ಜಾಸ್ತಿ ಹೋದಾಗೆಲ್ಲ ನಿಮಗೆ ವೀಡಿಯೋ ಇದ್ದೆ ಇವತ್ತು ನೋಡಿ ಒಬ್ಬಳೇ ಶಿವಮೊಗ್ಗ ಹೋಗ್ತಾ ಇದ್ದೀನಿ ಹಾಗೆ ವೀಡಿಯೋ ಕೂಡ ನಿಮ್ಮ ಜೊತೆ ಮಾಡ್ತೀನಿ ಈಗ ಶಿವಮೊಗ್ಗ ಬಂದೇ ಹೋಯಿತು ಬೇಗ ಬಂದ್ವಿ ಯಾಕಂದರೆ ಎಲ್ಲೂ ಜನ ಹತ್ತಲೂ ಇಲ್ಲ ಇಳಿಯಲು ಇಲ್ಲ ಹಾಗಾಗಿ ಒಳ್ಳೆ ಎಕ್ಸ್ಪ್ರೆಸ್ಸು ಬಸ್ ಬಂದ ಹಾಗೆ ಬಂತು ಒಂದು ಎರಡು ಕಡೆ ಏನೋ ಅನ್ಸುತ್ತೆ ಅಷ್ಟೇ ಮತ್ತೆ ಇದು ಟೈಮಿಂಗ್ಸ್ ಕೂಡ ಆಫೀಸ್ ಟೈಮಿಂಗ್ಸು ಅಲ್ಲ ಹುಡುಗರಿಗೆ ಸ್ಕೂಲ್ ಟೈಮಿಂಗ್ಸು ಕಾಲೇಜ್ ಟೈಮಿಂಗ್ಸು ಅಲ್ಲ ಇದು ಹಾಗಾಗಿ ನನಗೆ ತುಂಬ ಖುಷಿ ಅನಿಸ್ತು ಹನ್ನೆರಡು ಹನ್ನೆರಡೂವರೆ ಆಗಿತ್ತು ಅನಿಸುತ್ತೆ ನಾನು ಶಿವಮೊಗ್ಗ ತಲುಪಿದಾಗ ನನಗೆ ಸ್ವಲ್ಪ ಗಾಂಧಿ ಬಜಾರಲ್ಲಿ ಬ್ಲೌಸ್ಗಳೆಲ್ಲ ತೊಗೊಳೋದಿತ್ತು ತುಂಬ ಹಳೆ ಹಳೆ ಸೀರೆಗಳಿಗೆ ಬ್ಲೌಸ್ ತೊಗೋಬೇಕಾಗಿತ್ತು ಅದಕ್ಕೆ ಅಂತಲೇ ಅರ್ಧ ಹೋದೆ ನನಗೆ ಇಲ್ಲಿ ಗಾಂಧಿ ಬಜಾರಿಗೆ ಹೋಗ್ಬೇಕಿದ್ರೆ ಸ್ವಲ್ಪ ಭಯ ಜಾಸ್ತಿ ಇಲ್ಲಿ ಸ್ವಲ್ಪ ಹುಷಾರಾಗಿ ಕೂಡ ನೀವು ಇರಬೇಕು ಸ್ವಲ್ಪ ಕಳ್ತನ ಎಲ್ಲ ಜಾಸ್ತಿ ಆಗುತ್ತೆ ತುಂಬ ದುಡ್ಡು ಕ್ಯಾರಿ ಮಾಡೋರಿದ್ರೆ ಇದ್ರೆ ಸ್ವಲ್ಪ ಹುಷಾರಾಗಿ ಇರಿ ಎಲ್ಲ ಫೋನ್ಪೇ ಗೂಗಲ್ ಪೇ ಅದು ಅದರಿಂದ ಹೆಚ್ಚಾಗಿ ಯಾರು ದುಡ್ಡನ್ನ ಕ್ಯಾರಿ ಮಾಡೋ ಸ್ವಲ್ಪ ಕಡಿಮೆನೇ ಅನ್ಬೋದು ಯಾವಾಗಲೂ ಇಲ್ಲಿ ಜನಜಂಗುಳಿ ಜಾಸ್ತಿ ಇರುತ್ತೆ ಇವತ್ತು ಯಾಕೋ ಅಷ್ಟು ಕಡಿಮೆ ಇತ್ತು ಯಾಕೆ ಅಂತ ನಂಗೆ ಗೊತ್ತಿಲ್ಲ ಆದರೆ ನೋಡಿ ಎಷ್ಟು ಬೈಕ್ಗಳು ನಿಂತಿದೆ ಅಂತ ಹೇಳಿಬಿಟ್ಟು ನಾನು ಯಾವಾಗಲೂ ಇಲ್ಲಿ ಬರಬೇಕಿದ್ರೆ ನಮ್ಮ ಮನೆಯವ್ರ ಜೊತೆಗೇನೆ ಬರೋದು ನಾನು ಬ್ಲೌಸ್ ಅಂಗಡಿಗೆ ಬಂದೆ ಇಲ್ಲಿ ಮಾಜಿಷಾ ಅಂತ ಹೇಳಿಬಿಟ್ಟು ಇನ್ನೂ ಆದರೆ ಎರಡು ಅಂಗಡಿಗಳನ್ನ ನೋಡಿದೆ ಒಂದು ಅಂಗಡಿ ಹೆಸ್ರು ಬಂದು ಹೀರಾ ಅಂತ ಹೇಳಿಬಿಟ್ಟು ಇನ್ನೊಂದು ಹೆಸರು ಹೋದೆ ಅಲ್ಲಿ ನಂಗೆ ಯಾಕೋ ಅಷ್ಟು ಇಷ್ಟ ಆಗಲಿಲ್ಲ ಹಾಗಾಗಿ ನಾನು ಅಲ್ಲೇನೂ ತೊಗೊಂಡಿಲ್ಲ ಹೀರಾದಲ್ಲಿ ತೊಗೊಂಡೆ ನಾನು ಅಲ್ಲಿ ವೀಡಿಯೋನ ಮಾಡಲಿಲ್ಲ ಒಬ್ಬಳೆ ಇದ್ದೆಲ್ಲ ನನಗೆ ಮುಜುಗರ ಕೂಡ ಆಗ್ತಾಯಿತ್ತು ಇಲ್ಲಿ ಬಂದಾಗ ಮಾಡ್ತಾಯಿದ್ದೆ ನನಗೆ ಅಕೋಬಾ ಅಂತ ಬರುತ್ತಲ್ವ ಬಟ್ಟೆ ಅದರಲ್ಲಿ ಒಂದು ವೈಟ್ ಕಲರ್ನ ತಗೊಂಡೆ ದೊಡ್ಡ ದೊಡ್ಡ ಹೋಲ್ ಇರೋದು ಅದು ಚಿಕನ್ ಕರಿ ಅಂತಲೂ ಹೇಳ್ತಾರಂತೆ ಅದು ಫೈವ್ ಹಂಡ್ರೆಡ್ ರುಪೀಸ್ ಮೀಟ್ರಂತೆ ರೇಷ್ಮೆ ಸೀರೆಗೆಲ್ಲ ಬ್ಲೌಸು ಇಲ್ಲಿ ಚೆನ್ನಾಗೇ ಸಿಗುತ್ತೆ ನೋಡಿ ಗಾಂಧಿ ಬಜಾರಲ್ಲಿ ಮಾಜಿಶಾ ಅಂತ ಬಸವಣ್ಣ ದೇವಸ್ಥಾನದಿಂದ ಸ್ವಲ್ಪ ಮುಂದೆ ಬರಬೇಕು ಹೀರೋಕ್ಕೆ ಸ್ವಲ್ಪ ಹಿಂದೆ ಹೋಗಬೇಕು ಆಮೇಲೆ ಲೆಹಂಗಾಗಳು ಸ್ಟಿಚ್ ಮಾಡೋದಕ್ಕೆ ಬಟ್ಟೆಗಳು ಎಲ್ಲನೂ ತುಂಬಾ ಚೆನ್ನಾಗಿತ್ತು ಆಮೇಲೆ ನಾನು ಚಿನ್ನಿಗೆ ಸ್ಕರ್ಟ್ ಹೊಲ್ಸೋಣ ಅಂದ್ಬಿಟ್ಟು ಬಟ್ಟೆ ಕೇಳಿದೆ ಅದೇನೋ ಆರ್ಗ್ಯಾನ್ಸಾ ಅಂತ ಹೇಳ್ಬಿಟ್ಟು ಅದು ಒನ್ ಫಿಫ್ಟಿ ಟೂ ಹಂಡ್ರೆಡ್ ರುಪೀಸ್ದೆಲ್ಲ ಇತ್ತು ನಾನಲ್ಲೊಂದು ನಾಲ್ಕು ಬ್ಲೌಸ್ ಪೀಸು ತೊಗೊಂಡು ಬಂದೆ ಬ್ಲ್ಯಾಕ್ ಕಲರ್ದು ಒಂದು ತೊಗೊಂಡೆ ನನಗೆ ಎಲ್ಲದಕ್ಕೂ ಮ್ಯಾಚಿಂಗ್ ಬೇಕು ಅಂತ ಹೇಳಿಬಿಟ್ಟು ಹಾಗೆ ಅಲ್ಲಿ ಬರ್ತಾ ಇರ್ಬೇಕಿದ್ರೆ ಇಲ್ಲಿ ಒಂದು ಅಂಗಡಿ ಕಾಣ್ತು ಎಲ್ಲ ಮೆಟಲ್ಗಳದ್ದು ನನಗೆ ಉರ್ಲಿ ಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ಅದು ನನಗೆ ನಾರ್ಮಲ್ ಉರ್ಲಿ ಬೇಡಾಗಿತ್ತು ಸ್ವಲ್ಪ ಬೇರೆ ಥರದ್ದು ಏನಾದರೂ ಬೇಕು ಅಂತ ಅನ್ನಿಸ್ತೆ ನಮ್ಮ ಮನೆ ಹತ್ರ ನಮ್ಮನೇಲಿ ದೀಪ ಇತ್ತಲ್ವಾ ಆ ದೀಪನ ನೋಡ್ತಾ ಇದ್ದೆ ಹದಿನಾಲ್ಕು ಹದಿನೈದು ಸಾವಿರ ಅಂದರೆ ತೂಕದ ಮೇಲೆ ಹೋಗುತ್ತೆ ಅಂತ ಹೇಳಿದ್ರು ಉರ್ಲಿ ನೋಡಿದೆ ಇದು ಇದು ಎಷ್ಟು ಸಾವಿರ ಗೊತ್ತಿಲ್ಲ ಒಂದು ಸಾವಿರ ರೂಪಾಯಿದು ಒಂದು ಫಸ್ಟು ತೋರಿಸಿದ್ರು ನನಗೆ ಅಲ್ಲಿ ಪಕ್ಕನೇ ಇದೆ ನೋಡಿ ಅದು ಒಂದು ಸಾವಿರ ಅಂತ ಹೇಳಿದ್ರು ನಂಗೆ ಆ ಥರದ್ದು ಬೇಡ ಆಗಿತ್ತು ಸ್ವಲ್ಪ ಬೇರೆ ಥರ ಬೇಕಿತ್ತು ನನಗೆ ಹೋದಲೆಲ್ಲ ಬುದ್ಧ ಅನ್ನ ಮೂರ್ತಿಗಳು ಕಾಣದೆ ಜಾಸ್ತಿ ಅಲ್ವ ಪಾಪ ಮತ್ತು ಅವರು ತುಂಬ ಹೇಳಿದ್ರು ಕೂಡ ನಾನು ವೀಡಿಯೋ ಮಾಡ್ತಾಯಿದ್ದೆ ಅಯ್ಯೋ ಬನ್ನಿ ಮೇಡಮ್ ವೀಡಿಯೋ ಮಾಡ್ಕೊಳ್ಳಿ ಅಂತ ಹೇಳಿದ್ರು ತುಂಬಾ ಚೆನ್ನಾಗಿತ್ತು ನನಗಂತೂ ತುಂಬನೇ ಇಷ್ಟ ಆಯಿತು ತುಂಬ ಜನ ಕೂಡ ಇದ್ದರು ಯಾರಾದರೂ ಹೊಸ ಮನೆ ಕಟ್ಟೋರಿದ್ದರೆ ಅಲ್ಲಿ ತುಂಬ ಚೆನ್ನ ಚೆನ್ನಾಗಿರೋ ಗಂಟೆಗಳು ದೇವ್ರ ಕೋಣೆ ಎದುರುಗಡೆ ಹಾಕೋದಿಕ್ಕೆ ಅದೆಲ್ಲ ಚೆನ್ನಾಗಿತ್ತು ಹಾಗೆಯೇ ಒಂದು ಸುಮ್ಮನೆ ಅಲ್ಲೇ ಬರ್ತಾಯಿದ್ದೆ ಚಿಂಕೀಸ್ ಅಂತ ಒಂದು ಅಂಗಡಿ ಇದೆ ನೆಹರು ರೋಡಲ್ಲಿ ನಾನು ಯಾಕೆ ಆವಾಗ ತುಂಬ ಹೋಗ್ತಿದ್ದೆ ಇವಾಗ ಅಂಗಡಿ ನೋಡ್ತೀನಿ ಫುಲ್ ಬದಲಾಗಿ ಹೋಗಿದೆ ಸುಮ್ಮನೆ ಹೋದೆ ನೋಡೋಣ ಅಂತ ಹೇಳ್ಬಿಟ್ಟು ಸೀರೆ ತೊಗೊಳ್ಳೋಣ ಅಂತ ನಾನು ನೋಡ್ತಾ ಇದ್ದೆ ಇದು ಫ್ಯಾನ್ಸಿ ಸೀರೆಗಳು ಇದಕ್ಕೆಲ್ಲ ಎರಡು ಸಾವಿರ ಎರಡೂವರೆ ಸಾವಿರ ಒಂದೂವರೆ ಸಾವಿರ ಆ ರೇಂಜಲ್ಲಿ ಇತ್ತು ಇದು ಫುಲ್ ಫ್ಯಾನ್ಸಿ ಸೀರೆದೇ ಆಗಿತ್ತು ಮೇಲ್ಗಡೆ ಮಕ್ಕಳು ಬಟ್ಟೆಗಳು ಆಮೇಲೆ ಕುರ್ತಾಗಳು ಆ ಥರದ್ದೆಲ್ಲ ಇತ್ತಂತೆ ನಾನು ಹೋಗಿಲ್ಲ ಸುಮ್ಮನೆ ನೋಡೋಣ ಅಂತ ಬಂದೆ ಅಷ್ಟೇ ಇದು ಬ್ಲ್ಯಾಕಲ್ಲಿ ಇದೊಂದು ಇಷ್ಟ ಆಯಿತು ನನಗೆ ನನಗೆ ಈ ಥರ ಸೀರೆ ಉಡತ್ತೆ ಸ್ವಲ್ಪ ಕಮ್ಮಿ ನಂಗೆ ಕಾಟನ್ ಸೀರೆಗಳಾಗಬೇಕು ಆ ಥರ ಸೀರೆಗಳು ಇಷ್ಟ ಅದರಲ್ಲೂ ಸೀರೆ ಒಂದು ಎರಡು ಮೂರು ಸೀರೆಗಳನ್ನ ತೆಗೆದು ನೋಡಿದೆ ನಂಗೆ ಯಾವುದೋ ಅಷ್ಟು ಇಷ್ಟ ಆಗಲಿಲ್ಲ ಆಮೇಲೆ ತೊಗೊಂಡ್ಲಿಲ್ಲ ನನಗೆ ನಮ್ಮ ಮನೆಯವರು ಬರಬೇಕು ಬಟ್ಟೆ ಶಾಪಿಂಗಿಗೆ ಯಾವಾಗಲೂ ಅಷ್ಟೇ ಅವ್ರು ಹೂವು ಅಂದರೆ ಮಾತ್ರ ನಾನು ತೊಗೊಳ್ಳೋದು ಜಾಸ್ತಿ ಹಾಗಾಗಿ ಇವತ್ತು ಬಿಟ್ಟು ಬಂದಿದ್ದೆ ಅಲ್ಲ ಅಲ್ಲೆಲ್ಲ ನೋಡಿದೆ ಮತ್ತು ಪಾಪ ಓನರ್ ಕೂಡ ತುಂಬ ಚೆನ್ನಾಗಿಯೇ ತೋರಿಸಿದ್ರು ಮತ್ತು ಇಲ್ಲೆಲ್ಲ ಫಿಕ್ಸ್ ರೇಟು ಹಾಗೆಯೇ ಊಟ ಮಾಡೋಣ ಅಂತ ಹೇಳಿ ಶುಭಮ್ಗೆ ಹೋಗಿ ಅಲ್ಲಿ ಪೂರಿ ಊಟನ ಮಾಡಿದೆ ಚಿನ್ನಿ ಬಂದಾಗ ತೋರಿಸಿದ್ದೆ ಗೊತ್ತಾ ಪೂರಿ ಊಟ ನಾ ರಾತ್ರಿ ಮಾಡಿದ್ದು ಯಾರೋ ಇದ್ರು ಆ ಪೂರಿ ನೋಡಿದ್ರೆ ನಂಗೆ ಊಟ ಮಾಡೋಣ ಅಂತ ಅನ್ನಿಸ್ತಾ ಇತ್ತು ಅಂತ ಹೇಳಿದ್ರು ಇಲ್ಲಿ ಚಿನ್ನಿಗೆ ಒಂದು ವೆಲ್ವೆಟ್ ಬ್ಲೌಸ್ ಬೇಕಿತ್ತು ಬ್ಲ್ಯಾಕ್ ಕಲರ್ದು ಅದೊಂದು ತೊಗೊಳ್ಳೋಣ ಅಂತ ಬಂದೆ ಆದರೆ ಅಲ್ಲಿ ಬ್ಲ್ಯಾಕ್ ಕಲರ್ ಇರಲಿಲ್ಲ ಬಾಕಿ ಎಲ್ಲ ಕಲರ್ ಇತ್ತು ಚಿನ್ನಿ ಮೊನ್ನೆ ತಮ್ಮನ ಮದುವೆಲಿ ಹುಟ್ಟಿದ್ಲು ಗೊತ್ತಾ ಸೀರೆಗೆ ಒಂಥರ ಕಲರ್ದು ಹಾಕಿದ್ಲು ಸಿಗ್ಲಿಲ್ಲ ಮತ್ತೆ ಹಾಗೆ ಬಂದೆ ಅವರು ತರಿಸಿಟ್ಟಿರ್ತೀನಿ ಬನ್ನಿ ಅಂತ ಹೇಳಿದ್ರು ಅಂಗಡಿ ಹೆಸರು ನಂಗೆ ಮರ್ತೋಯ್ತು ಸ್ವರ್ಣ ಅಂತ ಹೇಳಿ ತುಂಬಾನೇ ಚೆನ್ನಾಗಿರುತ್ತೆ ನೋಡಿ ರೆಡಿಮೇಡ್ ಬ್ಲೌಸ್ಗಳು ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆ ನೀವು ಮಿಕ್ಸ್ ಮ್ಯಾಚ್ ಮಾಡಿ ಹಾಕೋದಿಕ್ಕೆ ಚೆನ್ನಾಗಿರುತ್ತೆ ಮತ್ತೆ ಹುಡುಗಿಯರೆಲ್ಲ ಏನಂದರೆ ಏನಂದ್ರೆ ಸ್ಲೀವ್ಲೆಸ್ ಬ್ಲೌಸ್ ಎಲ್ಲ ಹಾಕ್ತಾರಲ್ವ ಅಲ್ಲಿ ಎಲ್ಲಾ ಥರದ ಸ್ಲೀವ್ಲೆಸ್ ಬ್ಲೌಸ್ಗಳು ಕೂಡ ಇದೆ ನಾನು ಚಿನ್ನಿಗೆ ಹೆಚ್ಚಾಗಿ ಬ್ಲೌಸ್ಗಳನ್ನ ಅಲ್ಲೇ ತೊಗೊತೀನಿ ಗಾಂಧಿ ಬಜಾರಲ್ಲಿ ಕೂಡ ಸುಮಾರು ಕಡೆ ಮಾಡ್ತಾಯಿದ್ರು ನನಗೆ ಅಷ್ಟು ಕ್ವಾಲಿಟಿ ಅಷ್ಟು ಇಷ್ಟ ಆಗಲಿಲ್ಲ ಸ್ವರ್ಣದಲ್ಲಿ ತುಂಬ ಚೆನ್ನಾಗಿರುತ್ತೆ ನಾನು ಕೂಡ ಒಂದು ಬ್ಲೌಸ್ ತೊಗೊಂಡಿದ್ದೆ ಅದನ್ನು ಒಂದೇ ಸಲ ಹಾಕಿದ್ದೆವು ಆಮೇಲೆ ಚಿನ್ನಿನೇ ಇಸ್ಕೊಂಡ್ಲು ಅವಳು ಲೆಹೆಂಗಕ್ಕೆ ಮಿಕ್ಸ್ ಮ್ಯಾಚ್ ಮಾಡಿ ಹಾಕೋದಿಕ್ಕೆ ಆಗುತ್ತೆ ಅಂತೇಳಿ ಶಿವಮೊಗ್ಗ ಬಂದಿದ್ದೀನಿ ಅಂದರೆ ನಮ್ಮ ಸಿಟಿ ಸೆಂಟ್ರಿಗೆ ಬಂದಿಲ್ಲ ಅಂದರೆ ನನಗೆ ಶಿವಮೊಗ್ಗ ಬಂದಿದ್ದೀನಿ ಅಂತಲೇ ಅನಿಸಲ್ಲ ತೊಗೊಂತೀವೋ ಬಿಡ್ತೀವೋ ಗೊತ್ತಿಲ್ಲ ಆದರೆ ಇಲ್ಲಿಗೆ ಹೋಗಬೇಕು ಸ್ಪಾರ್ಗೆ ಹೋಗೋಣ ಅಲ್ಲ ಸಾರಿ ನಮ್ಮ ಮ್ಯಾಕ್ಸ್ಗೆ ಹೋಗೋಣ ಅಂತ ಹೊರಟಿದ್ದೀನಿ ಚಿನ್ನಿಗೆ ಜೀನ್ಸ್ ನೋಡೋಣ ಅಂತ ಹೋದೆ ಆಮೇಲೆ ಅನ್ನಿಸ್ತು ನನಗೆ ಅವಳ್ದು ಸೈಜ್ ಎಲ್ಲ ಆಗದಿದ್ರೆ ಏನು ಮಾಡೋದು ಅಂತ ಹೇಳಿಬಿಟ್ಟು ಹಾಗೆ ಏನೂ ತೊಗೊಂಡಿಲ್ಲ ನಾನು ಸೀರೆ ಅಂಗಡಿಗಳಲ್ಲಿ ಒಂದು ಹತ್ತು ಸೀರೆ ನೋಡಿದ್ವ ಒಂದು ಇಪ್ಪತ್ತು ಸೀರೆ ನೋಡಿದ್ದೋ ಒಂದು ಸಾವಿರ ಸೀರೆ ಇರುತ್ತೆ ಅಂಗಡಿಗಳಲ್ಲಿ ಆದರೆ ಯಾವುದು ಇಷ್ಟ ಆಗಲ್ಲ ಹೆಣ್ಮಕ್ಳಿಗೆಲ್ಲ ಅಲ್ಲಿರೋದು ಬಿಟ್ಟು ಇಲ್ಲದೆ ಇರೋದನ್ನು ಕೇಳ್ತೀವಿ ನಾವು ಅದರಲ್ಲಿ ಈ ಕಲರ್ ಕೊಡಿ ಇಲ್ಲ ಈ ಎಲ್ಲ ಅದು ಕೊಡಿ ಇದು ಅದು ಅಂತ ಹೇಳಿಬಿಟ್ಟು ಟೀ ಶರ್ಟ್ಗಳಲ್ಲಿ ಸ್ವಲ್ಪ ಆಫರ್ ಇತ್ತು ಹಾಗಾಗಿ ನಾನು ಮೂರು ಟೀ ಶರ್ಟ್ನ ಶ್ರೇಯ್ಗೆ ಅಂತ ತಗೊಂಡೆ ಚೆನ್ನಾಗಿತ್ತು ಟೀ ಶರ್ಟ್ಗಳು ಆದರೆ ಅದರಲ್ಲಿ ಶ್ರೇಯು ಸೈಝಲ್ಲಿ ಕಮ್ಮಿ ಇತ್ತು ಅಷ್ಟೇ ಪಾಪ ನಾವೆಲ್ಲ ತೆಗೆದು ತೆಗ್ದು ಹಾಕ್ತಾ ಇದ್ವಿ ಎಲ್ಲರೂ ನಾನು ಸ್ವಲ್ಪ ನೋಡಿ ಆ ಥರ ಮಡ್ಚಿ ಮರ್ಚಿ ಇಡ್ತಾಯಿದ್ರು ಬರೋದು ಎಲ್ಲ ಎಕ್ಕಿತ್ತು ಕಿತ್ತು ಹಾಕೋದು ಮಾಡ್ತಾ ಇದ್ರು ಆಮೇಲೆ ನಾನಲ್ಲೊಂದು ಫೇಸ್ ವಾಶ್ ತಗೊಂಡೆ ಯಾವಾಗಲೂ ಬಂದಾಗ ಇಲ್ಲಿ ಆಫರ್ ಇರುತ್ತೆ ಹೆಚ್ಚಾಗಿ ಮೊನ್ನೆ ತುಂಬ ಆಫರ್ ಇತ್ತು ಅಂತ ಹೇಳಿದ್ರು ನನಗೆ ಮೆಸೇಜ್ ಬಂದಿತ್ತಂತೆ ಕೂಡ ನಾನು ಅದನ್ನು ಕರೆಕ್ಟಾಗಿ ನೋಡಿಲ್ಲ ಹಾಗೆಯೇ ನಾನು ಸಿಟಿ ಬಸ್ಸಿಗೆ ಅಲ್ಲೇ ಎದುರುಗಡೆ ಸಿಟಿ ಬಸ್ ನಿಲ್ಲಿಸ್ತಾರೆ ಬಸ್ ಸ್ಟ್ಯಾಂಡ್ಗೆ ಬರ್ತಾ ಇದ್ದೆ ಆವಾಗ ಒಬ್ಬರು ನನ್ನ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಅವ್ರ ಅಮ್ಮ ನನ್ನ ವೀಡಿಯೋನ ನೋಡ್ತಾರಂತೆ ಇವರು ಸಾಗರದವರಂತೆ ಜೆ ಎನ್ ಸಿ ಕಾಲೇಜಲ್ಲಿ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾರೆ ನನ್ನ ಮಗಳು ವಯಸ್ಸೇ ಹುಡುಗಿ ಅವಳು ಹೆಸರು ಹೇಳಿದ್ಳು ಸಾರಿ ನನಗೆ ಮರ್ತ ಹೋಗ್ಬಿಡುತ್ತು ಹಾಗೆಯೇ ಸ್ವಲ್ಪ ವೀಡಿಯೋನ ಮಾಡ್ಕೊಂಡೆ ಅಮ್ಮನ ಕೇಳಿದೆ ಅಂತ ಹೇಳಿ ಅಂತ ಹೇಳಿದೆ ಅಮ್ಮನ ಹೆಸರು ಬಂದ್ಬಿಟ್ಟು ರೂಪ ಅಂತ ನಾನೇನು ಅನ್ಕೊಂಡೆ ನನಗೆ ಶಿವಮೊಗ್ಗದಲ್ಲಿ ಒಬ್ಬರು ಸಬ್ಸ್ಕ್ರೈಬರ್ ರೂಪಾ ಅಂತ ಹೇಳಿಬಿಟ್ಟು ಅವರು ಮಾಡ್ಕೊಂಡು ನಾನು ಮಾತಾಡಿಸ್ತಾ ಇದ್ದೆ ಇಲ್ಲ ಮೇಡಮ್ ನಾನು ಸಾಗರದವರು ನೀವೇನಾದರೂ ಸಾಗರ ಬಂದ್ರೆ ಮನೆಗೆ ಬನ್ನಿ ಅಂತ ಕೂಡ ಹೇಳಿದ್ರು ನಂಗೆ ತುಂಬಾನೇ ಖುಷಿ ಆಯ್ತು ಎಲ್ಲಿ ಹೋದ್ರೂ ಯಾರಾದರೂ ಒಬ್ಬರು ಸಿಗ್ತಾರೆ ಮಾತಾಡಿಸ್ತಾರೆ ಅವಾಗ ನಿಜವಾಗ್ಲೂ ಖುಷಿ ಅನ್ಸುತ್ತೆ ಈಗ ಬಿಗ್ ಬಜಾರ್ ಇಲ್ವಲ್ಲ ಅಲ್ಲಿ ಒಂದು ಸ್ಮಾರ್ಟ್ ಬಜಾರ್ ಅಂತ ಏನೋ ಒಂದು ಆಗಿದೆ ಸುಮ್ಮನೆ ನಾನು ನೋಡೋಣ ಅಂತ ಅಲ್ಲಿಗೆ ಹೋದೆ ಇನ್ನು ಟೈಮ್ ಇತ್ತು ಅಂತ ಹೇಳ್ಬಿಟ್ಟು ಇನ್ನು ಮೂರುವರೆ ನಾಲ್ಕು ಗಂಟೆ ಆಗಿತ್ತು ಅನ್ಸುತ್ತೆ ಹೋದ್ರೆ ಗೌರ್ಮೆಂಟ್ ಬಸ್ ಸ್ಟಾಂಡ್ ಸಿಗುತ್ತೆ ಸುಮ್ಮನೆ ಕೆಳಗೆ ತನಕ ಅಲ್ಲಿ ತನಕ ಹೋಗಿ ಬಂದ ಅಲ್ಲಿ ಮೆಹಂದಿ ಹಾಕ್ತಿರ್ತಾರೆ ಇವತ್ತು ನೋಡ್ದೆ ಯಾರು ಮೆಹಂದಿ ಹಾಕ್ತಿರ್ಲಿಲ್ಲ ಹಾಗಾಗಿ ಆಮೇಲೆ ಮತ್ತೆ ನಾನು ಸ್ಮಾರ್ಟ್ ಬಜಾರ್ಗೆ ಹೋದೆ ಅಲ್ಲಿ ಚಿನ್ನಿಗೆ ಒಂದು ಡ್ರೆಸ್ನ ನೋಡಿದೆ ನಂಗೆ ತುಂಬಾ ಇಷ್ಟ ಆಯ್ತು ಅದನ್ನ ತಗೊಂಡೆ ಅದು ಅಲ್ಲಿ ಏನ ಹಾಕಿದ್ರು ಅಂದ್ರೆ ಫೋರ್ ನೈನ್ ನೈನ್ ಅಂತ ಹಾಕಿದ್ರು ನಾನು ಫೈವ್ ಹಂಡ್ರೆಡ್ ರುಪೀಸ್ ಅಲ್ಲ ಅಂತೇಳಿ ತಗೊಂಡೆ ಒಂದು ಸ್ಕರ್ಟ್ ತರ ಇತ್ತು ಕೆಳಗಡೆ ಲೆಗಿನ್ಸು ಹಾಕ್ಬೋದು ಹಾಗೇನೆ ಹಾಕ್ಬೋದಾಗಿತ್ತು ತಗೊಂಡೆ ಆಮೇಲೆ ಅಲ್ಲಿ ಬಿಲ್ ಹಾಕ್ಸಿಕ್ ನೋಡ್ತೀನಿ ಅದು ಸೆವೆನ್ ಏಯ್ಟ್ ಹಂಡ್ರೆಡ್ ಅಂತ ಅಂದ್ ಅದು ಇತ್ತು ಅದರಲ್ಲಿ ಅದು ಏನೋ ತಪ್ಪಾಗಿ ಅಲ್ಲಿ ಬಂದಿದೆ ಮೇಡಮ್ ಅಂತ ಹೇಳಿದ್ರು ತುಂಬ ಚೆನ್ನಾಗಿದೆ ಬಟ್ಟೆಗಳೆಲ್ಲ ತುಂಬ ಚೆನ್ನಾಗಿದೆ ಅದೇ ಸೃಷ್ಟಿ ಬ್ರ್ಯಾಂಡ್ ಅವ್ರದ್ದು ಕೂಡ ಸುಮಾರೆಲ್ಲ ಡ್ರೆಸ್ಗಳೆಲ್ಲ ಇತ್ತು ಬಿಗ್ ಬಜಾರಲ್ಲಿ ಆ ಬ್ರ್ಯಾಂಡು ಹೆಚ್ಚಾಗಿರ್ತಾ ಇತ್ತಲ್ವ ಅದು ಚೆನ್ನಾಗಿದೆ ಅನ್ನಿಸ್ತು ನಾನು ಬಂದೇ ಇರಲಿಲ್ಲ ಇವ ಸುಮ್ಮನೆ ನೋಡ ನೋಡೋಣ ಅಂತ ಬಂದೆ ಯಾಕಂದರೆ ಇಲ್ಲಿ ಬಂದರೆ ನಮಗೆ ಪಾರ್ಕಿಂಗ್ ಕಷ್ಟ ಆಗಿಬಿಡುತ್ತೆ ಹಾಗಾಗಿ ನಾವು ಯಾವಾಗಲೂ ಬರೋದೇ ಇಲ್ಲ ಇಲ್ಲಿಗೆ ಬಿಗ್ ಬಜಾರ್ ಇದ್ದಾಗ ಯಾವಾಗಾದರೂ ಬರ್ತಾ ಇದ್ವಿ ಹೋಗಬೇಕು ಅಂತ ಹೋಗ್ತಾ ಇದ್ವಿ ನನಗೆ ಬಿಗ್ ಬಜಾರ್ದು ಸೃಷ್ಟಿ ಬ್ರ್ಯಾಂಡ್ ತುಂಬ ಇಷ್ಟ ಆಗುತ್ತೆ ನಾನು ಯಾವಾಗಲೂ ಲೆಗ್ಗಿನ್ಸ್ನ ಅಲ್ಲೇ ಇದ್ದೆ ಅಲ್ಲೆಲ್ಲ ನೋಡ್ತಾ ಇದ್ದೆ ಸಣ್ಣ ಸಣ್ಣ ಮಕ್ಕಳು ಬಟ್ಟೆಗಳು ನೋಡೋದಕ್ಕೆ ಒಂಥರ ಖುಷಿ ಅಂತ ಅನ್ನಿಸ್ತಾ ಇತ್ತು ಅದು ಸಣ್ಣ ಸಣ್ಣ ಹೆಣ್ಮಕ್ಳು ಬಟ್ಟೆಗಳು ನೋಡೋಕ್ಕೆ ಒಂದು ಖುಷಿ ಅನಿಸುತ್ತೆ ಹಾಗೆಯೇ ನಾನು ಬಸ್ ಸ್ಟ್ಯಾಂಡಿಗೆ ಬಂದುಬಿಟ್ಟು ಬಸ್ಸನ್ನು ಹತ್ತಿ ಹೊರಟೆ ಮನೆ ಕಡೆಗೆ ಒಬ್ಳೇ ಇವತ್ತು ಶಿವಮೊಗ್ಗ ಶಾಪಿಂಗ್ ಮಾಡಿಕೊಂಡು ಹೊರಟಿದ್ದೀನಿ ತುಂಬ ಏನೂ ಮಾಡಿಲ್ಲ ಯಾಕಂದರೆ ಹೊರದಕ್ಕಾಗಲ್ವಲ್ಲ ಹಾಗಾಗಿ ನನಗೆ ಬ್ಲೌಸ್ ಬಟ್ಟೆಗಳು ತುಂಬ ಇಂಪಾರ್ಟೆಂಟ್ ಇತ್ತು ಒಂದಷ್ಟು ಹಳೆಯ ಸೀರೆಗಳೆಲ್ಲ ಇತ್ತು ಅದಕ್ಕೆಲ್ಲ ಮಿಕ್ಸ್ ಮ್ಯಾಚ್ ಮಾಡಿ ಉಡೋಣ ಅಂದ್ಬಿಟ್ಟು ಸುಮಾರು ಬ್ಲೌಸ್ಗಳನ್ನ ತೊಗೊಂಡೆ ರಾತ್ರಿ ಸಂಜೆ ಬರೋಷ್ಟೊತ್ತಿಗೆ ಆರೂವರೆ ಆಗಿತ್ತು ಏನೋ ಅನಿಸುತ್ತೆ ಬಂದ ತಕ್ಷಣ ನಿಜ ಸಾಕದಂಗೆ ಆಗಿಬಿಡ್ತು ನನಗೆ ಓಡಾಡಿ 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 ಆಯಿತು ಹಾಗೆಯೇ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡಿ ಹೆಂಗಿದ್ರು ದೋಸೆ ಹಿಟ್ಟಿತ್ತು ಚಟ್ನಿ ಒಂದು ಮಾಡಿದೆ ಹಾಗೆ ಊಟ ಮಾಡಿಬಿಟ್ಟು ಎಂಟೂವರೆ ಒಂಬತ್ತು ಗಂಟೆಗೆ ಮಲಗಿಬಿಟ್ಟೆ ಈ ಕಡೆ ಎಚ್ಚರ ಇಲ್ದಂಗೆ ನಿದ್ದೆ ಮಾಡಿದ್ದೀನಿ ಎದ್ದಾಗ ಸಂಜೆ ಸಾರಿ ಬೆಳಿಗ್ಗೆ ಆರು ಆರೂವರೆ ಆಗಿತ್ತು ಈಗ ಮತ್ತೆ ತಿಂಡಿ ಮಾಡಲೇಬೇಕಲ್ಲ ಇವತ್ತು ಶನಿವಾರ ಆಗಿತ್ತು ಹಾಗಾಗಿ ಶ್ರೇವ್ಗೆ ಲಂಚ್ ಬಾಕ್ಸ್ ಏನೂ ಇರಲಿಲ್ಲ ಅದಕ್ಕೆ ನಾನೇನು ಮಾಡಿದೆ ಅಂದರೆ ಪಡ್ಡು ಮಾಡಿಬಿಡ್ತೀನಿ ಅಂತ ಹೇಳ್ಬಿಟ್ಟು ಪಡ್ಡನ್ನ ಮಾಡ್ತಾಯಿದ್ದೀನಿ ದೋಸೆ ಹಿಟ್ಟಿತ್ತಲ್ವ ಸುಮ್ಮನೆ ಅದೇನು ವೇಸ್ಟ್ ಮಾಡೋದು ಅಂತ ಹೇಳಿ ಪಡ್ಡು ಮಾಡಿ ಹಿಟ್ಟನ್ನ ಖಾಲಿ ಮಾಡಿಬಿಡೋಣ ಅಂತ ಅಂದ್ಕೊಂಡು ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ ಬಂದುಬಿಟ್ಟು ಪಡ್ಡು ಮತ್ತು ಚಟ್ನಿ ಮಾಡೋಣ ಅಂತ ನೆನೆದು ಸ್ವಲ್ಪ ಚಟ್ನಿ ಇದೆ ಅದೆರಡೂ ಮಿಕ್ಸ್ ಮಾಡಿ ಚಟ್ನಿ ಮಾಡೋಣ ಅಂತ ಹೇಳಿ ತರಕಾರಿ ಏನಾದರೂ ಹಾಕಿ ಮಾಡೋಣ ಅಂತ ಅಂದ್ಕೊಂಡೆ ಕ್ಯಾರೆಟು ಯಾರು ಕೆಲಸ ಮಾಡ್ತಾರೆ ಅಂತ ಅನ್ನಿಸ್ತಾ ಇತ್ತು ಆ ಶಾಪಿಂಗು ಸಾಕು ಅಲ್ಲಿಂದ ಬಂದಮೇಲೆ ನಮಗೆ ಸುಧಾರಿಸ್ಕೊಳ್ಳೋದು ಸಾಕು ಅನಿಸುತ್ತೆ ಶಾಪಿಂಗ್ ಮಾಡಿದ್ದೇನೂ ನಾನು ನಿಮಗೆ ತೋರಿಸೋದಿಲ್ಲ ಯಾಕಂದರೆ ಶಾಪಿಂಗ್ ಮಾಡಿದ್ದನ್ನು ತೋರಿಸೋಂಥದ್ದು ಎಂಥದ್ದು ನಾನು ಮಾಡೇ ಇಲ್ಲ ನಾನು ಮುಂಚೆನೇ ಡಿಸೈಡ್ ಮಾಡಿಕೊಂಡೇ ಹೋಗಿದ್ದೆ ಏನೂ ತೊಗೋಬಾರ್ದು ಅಂತ ಹೇಳಿ ಯಾಕಂದರೆ ನಂಗೆ ಅಲ್ಲಿಂದ ಹೊತ್ಕೊಬರೋದಕ್ಕೆ ಬರೋದಕ್ಕೆ ಕಷ್ಟ ಆಗುತ್ತೆ ಅದಕ್ಕೇ ಬ್ಲೌಸ್ ಪೀಸ್ ಮಾತ್ರ ತೊಗೊಳ್ಳೋಣ ಅಂತ ಹೋದಳು ಹಾಗೆಯೇ ಮ್ಯಾಕ್ಸ್ಗೆ ಹೋದೆ ಅಲ್ಲ ಶ್ರೇಯುವಿಗೆ ಟಿ ಶರ್ಟ್ ಚೆನ್ನಾಗಿ ಕಾಣ್ತು ಚಿನ್ನಗೂ ತುಂಬ ಟೀ ಶರ್ಟ್ಗಳನ್ನ ಹುಡುಕಿದೆ ಆದರೆ ಸಿಗಲಿಲ್ಲ ಶ್ರೇಯ್ಗೆ ಮಾತ್ರ ಟೀ ಶರ್ಟ್ಗಳನ್ನ ತೊಗೊಂಡು ಬಂದೆ ಅವನೇನು ತೋರಿಸೋಂಥದ್ದು ಏನೂ ಇರೋದಿಲ್ಲ ಬ್ಲೌಸನ್ನು ನಾನು ಹಾಕ್ಕೊಂಡಾಗ ನಿಮಗೆ ತೋರಿಸ್ತೀನಿ ನಾನು ಕಾಟನ್ ಬ್ಲೌಸ್ಗಳನ್ನ ಅದು ಏನೋ ಒಂದು ಬರುತ್ತೆ ಗೊತ್ತಾ ಅದರಲ್ಲಿ ಬ್ಲ್ಯಾಕ್ ತೊಗೊಂಡೆ ನನ್ನ ಹತ್ರ ಒಂದು ರೆಡ್ ಕಲರ್ದಿದೆ ಸೇಮ್ ಅದೇ ಥರದ್ರಲ್ಲೇ ಹುಡುಕ್ತಾ ಹುಡುಕ್ತಾ ಮೂರು ಅಂಗಡಿಗಳಿಗೆ ಹೋದೆ ಬ್ಲೌಸ್ ಪೀಸ್ ಮಾತ್ರ ತುಂಬಾ ಚೆನ್ನಾಗಿದೆ ಮೂರು ಅಂಗಡಿಗಳಲ್ಲೂ ಚೆನ್ನಾಗಿದೆ ನನಗೆ ವೀಡಿಯೋ ಮಾಡಬೇಕ ಅಂದರೆ ನಾನು ನಮ್ಮನೆಯವ್ರ ಜೊತೆಗೆ ಹೋದರೆ ಯಾರದ್ರ ಜೊತೆಗೆ ಹೋದರೆ ವೀಡಿಯೋ ಮಾಡ್ಬೋದು ನಾನೊಬ್ಬಳೇ ಹೋದಾಗ ನನಗೆ ಒಂಥರ ಹಿಂಸೆ ಅಂತ ಅನಿಸುತ್ತಲ್ವ ಹಾಗಾಗಿ ನಾನು ವೀಡಿಯೋನ ಮಾಡಲಿಲ್ಲ ನಾನು ಹೇಳೋದೇನಂದ್ರೆ ಅಲ್ಲಿ ಮೂರು ಬ್ಲೌಸ್ ಪೀಸ್ ಅಂಗಡಿಗಳಿದಾವೆ ನೀವು ಒಂದ್ಸಲ ಮೂರನ್ನು ಸಲ ಚೆಕ್ ಮಾಡಿ ಯಾಕಂದ್ರೆ ಒಂದೊಂದು ಕಡೆ ಒಂದೊಂದು ರೇಟ್ ಇದೆ ಹಾಗಾಗಿ ನಾನು ಹಾಗೇನೆ ಫಸ್ಟ್ ಒಂದ್ ಕಡೆ ಎಲ್ಲಾ ಕಡೆ ಬಂದೆ ನಾನು ಯಾವಾಗಲೂ ಹೀರಾಕ್ಕೆ ಹೋಗ್ತೀನಿ ಹಾಗಾಗಿ ಹೀರಾದು ನನಗೆ ಗೊತ್ತು ನಾನು ಹೀರಾದಲ್ಲಿ ಸಲ ಹೋದಾಗ ಬಿಳಿ ಕಲರ್ದು ಒಂದು ಬ್ಲೌಸ್ನ ನ ತಗೊಂಡಿದ್ದೆ ಅದು ಫುಲ್ ಕಲೆ ಕಲೆ ಆಗಿಬಿಟ್ಟಿತ್ತು ಆಮೇಲೆ ನಾನು ಅವ್ರಿಗೆ ಹೋಗಿ ತೋರಿಸ್ದೆ ನೋಡಿ ಅದು ಎಂಬ್ರಾಯ್ಡ್ರಿ ಮಾಡಿಸೋಣ ಅಂತ ಅದು ಎಲ್ಲ ಸೀರೆಗಳಿಗೂ ಇವಾಗ ಮ್ಯಾಚ್ ಮಾಡಿ ಉಡ್ತಾರೆ ಗೊತ್ತಾ ಸಿಲ್ಕಲ್ಲಿ ವೈಟ್ ಕಲರ್ದು ಬರುತ್ತೆ ಈ ಮೈಸೂರು ಸಿಲ್ಕ್ ಸೀರೆಗಳಿಗೆ ಅದನ್ನ ಹೆಚ್ಚಾಗಿ ಮ್ಯಾಚ್ ಮಾಡಿ ಡಿಸೈನ್ ಮಾಡಿಸಿ ಉಡ್ತಾರೆ ಅದು ತೊಗೊಂಡಿದ್ದೆ ಆಮೇಲೆ ಅವ್ರಿಗೆ ಹೋಗಿ ತೋರಿಸ್ದೆ ಆಮೇಲೆ ಅವರು ಬೇರೆ ಬಟ್ಟೆ ಕೂಡ ಕೊಟ್ಟರು ನನಗೆ ನೋಡಿ ಅವರಿಗೆ ಬೇಜಾರಾಯಿತು ಬೇರೆ ಬಟ್ಟೆ ಕೊಟ್ಟರು ನಾನು ಅಲ್ಲಿ ನೋಡ್ಕೊಂಡಿರ್ಲಿಲ್ಲ ಸಲ ಹಂಗಾಗುತ್ತೆ ಕರೆಕ್ಟಾಗಿ ಬ್ಲೌಸು ಬಟ್ಟೆ ತೊಗೋಬೇಕಿದ್ರೆ ಡ್ಯಾಮೇಜ್ ಇದೆಯೋ ಏನಿದೆ ಅಂತ ಹೇಳಿಬಿ ನೋಡಿ ತೊಗೊಂಡು ಬನ್ನಿ ಯಾಕಂದರೆ ಇದು ನನಗಾಗಿರೋ ಅನುಭವನ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ ಬರಬೇಕಿದ್ರೆ ಜೋಳ ತೊಗೊಬಂದಿದ್ದೆ ತುಂಬ ದಿನದಿಂದ ಜೋಳ ತಿನ್ನಬೇಕು ತಿನ್ನಬೇಕು ಅನ್ನಿಸ್ತಾ ಇತ್ತು ಅಲ್ಲಿ ಗಾಂಧಿ ಬಜಾರಲ್ಲಿ ಮಾರ್ತಾಯಿದ್ರು ಐವತ್ತು ರೂಪಾಯಿಗೆ ನಾಲ್ಕು ಜೋಳ ಅಂತ ಅವರು ಬಿಡಿಸಿ ಮಾರ್ತಾ ಇದ್ರು ಅಂದರೆ ಕಾಳುಗಳನ್ನ ಬಿಡಿಸಿ ಮಾರ್ತಾಯಿದ್ರು ನಾನು ಮೂರು ಅಂತ ಹೇಳಿದ್ರು ನಾನು ನಾಲ್ಕು ಕುಡಿ ಅಂದರೆ ಸುಮ್ಮನೆ ಕೊಟ್ಟರು ಅವರು ಶ್ರೇವ್ ಹೆಂಗಿದ್ರು ಈಗ ಸ್ಕೂಲಿಂದ ಬರೋ ಟೈಮಿಗೆ ಬೇಯಿಸಿಟ್ರೆ ಬಂದು ತಿಂತಾನೆ ಅಂತ ಹೇಳಿಬಿಟ್ಟು ಚಟ್ನಿ ಕೂಡ ರೆಡಿ ಆಯಿತು ಈಗ ಶೇವ್ಗೆ ಪಡ್ಡು ಹೊಯ್ದು ಅವನನ್ನು ಸ್ಕೂಲಿಗೆ ಕಳಿಸ್ಬೇಕು ಹೇಗನಿಸ್ತು ನನ್ನ ಒಬ್ಬಳೇ ಹೋಗಿರೋ ಶಾಪಿಂಗ್ ಅಂದರೆ ನನಗೇನು ಅಷ್ಟು ಇಷ್ಟ ಆಗಿಲ್ಲ ಯಾಕಂದರೆ ಮನೆಯವ್ರ ಜೊತೆ ಹೋದರೆ ಒಂಥರ ಚೆನ್ನಾಗಿರುತ್ತೆ ನನಗೆ ಒಬ್ಳಿಗೆ ಹೋದರೆ ಓಡಾಡೋದಕ್ಕೂ ಒಂಥರ ಮುಜುಗರ ಅನಿಸುತ್ತೆ ಮತ್ತು ಮನೆಯವ್ರು ಬೈತಿರ್ತಾರೆ ಯಾವಾಗಲೂ ಸಿಟಿ ಬಸ್ಸಿಗೆ ಓಡಾಡೋದು ಜಾಸ್ತಿ ನಾನು ಆಟೋಗಿಂತನೂ ಆಟೋದವ್ರು ಏನು ಗೊತ್ತಾ ಬಾಯಿ ಬಂದಿರೋ ರೇಟ್ ಹೇಳ್ತಾರೆ ನಾವು ಯಾವಾಗಲೂ ಆಟೋದಲ್ಲಿ ಓಡಾಡೋಲ್ಲವಾ ಹಾಗಾಗಿ ನಂಗೆ ಆಟೋ ರೇಟ್ ಕೂಡ ಗೊತ್ತಿರೋಲ್ಲ ಎಷ್ಟು ಎಷ್ಟು ಎಲ್ಲಿ ತನಕ ಹೋದರೆ ಎಷ್ಟು ದುಡ್ಡು ಕೊಡ್ತಾರೆ ಏನು ಅಂತ ಹೇಳಿ ಆ ಸಿಟಿ ಬಸ್ಸಿಗೆ ಹೋಗ್ತೀನಿ ಸಿಟಿ ಬಸ್ಸಿಗೆ ಬರ್ತೀನಿ ನಾನು ಹೋಗೋದೆ ಒಂದು ಮೂರು ನಾಲ್ಕು ರೋಡಿಗೆ ಅಷ್ಟೇ ನಾನೇನು ಇಡೀ ಶಿವಮೊಗ್ಗ ಸುತ್ತಲ್ಲ ನಂಗೆ ಅಲ್ಲಿ ಸಿಟಿ ಸೆಂಟ್ರ್ ಹತ್ರ ಇಳ್ಕೊಂಡ್ರೆ ಮತ್ತೆ ನಾನು ಸಿಟಿ ಬಸ್ ಹತ್ತೋದು ಅಲ್ಲೇ ಹಾಗಾಗಿ ನನಗೇನು ಆಟೋದ ಅವಶ್ಯಕತೆ ಏನಿರೋಲ್ಲ ಬಾಕಿ ಎಲ್ಲ ಕಡೆ ಆರಾಮಾಗಿ ಓಡಾಡ್ಕೊಂಡು ನೋಡ್ಕೊವಂಥ ಅಂಗಡಿಗಳನ್ನ ಹೋಗ್ಬೋದಲ್ವಾ ಹೊರಗಡೆಯಿಂದ ವಿಂಡೋ ಶಾಪಿಂಗ್ ಮಾಡ್ತಾ ಒಂಥರ ಮಜಾ ಬಂತು ಒಬ್ಬಳೆ ಶಾಪಿಂಗ್ ಮಾಡ್ಕೊಂಡು ಬಂದಿರೋದು ನನಗೆ ಆಮೇಲೆ ಅನ್ನಿಸ್ತು ಯಾವಾಗಾದರೂ ಒಂದೊಂದ್ಸಲ ಬೇಜಾರು ಆದಾಗ ತಿಂಗಳಿಗೋ ಎರಡು ತಿಂಗಳಿಗೋ ಸಲ ನಮ್ಮ ಮನೆಯವ್ರನ್ನೇ ಕಾಯೋ ಬದಲು ನಾನು ಸಲ ಹೋಗಿ ಹಂಗೆ ಬರ್ಬೋದು ಮೈಂಡ್ ಕೂಡ ಒಂಥರ ಫ್ರೆಶ್ ಅಂತ ಅನ್ಸುತ್ತೆ ಯಾವಾಗಲೂ ಬೇಜಾರಾದಾಗ ನಾನು ನಮ್ಮ ಮನೆಯವ್ರಿಗೆ ಹೇಳೋದು ರೀ ಎಲ್ಲಾದರೂ ಹೋಗಣವಾ ಹೋಗಣವ ಅಂತ ಅವರು ಆ ಕೆಲಸ ಇದೆ ಈ ಕೆಲಸ ಇದೆ ಆ ಕೆಲಸನೇ ಮುಗಿಯೋಲ್ಲ ನಮ್ಮ ರೈತರಿಗೆ ಕೆಲಸನೇ ಮುಗಿಯಲ್ಲ ಅದು ಯಾವಾಗ ಕೆಲಸ ಮುಗಿಸ್ಕೊತಾರೋ ಏನೋ ಅಂತ ಗೊತ್ತಿಲ್ಲ ಅದು ಈ ಅಡಿಗೆ ಕೊಯ್ಲಂತೂ ಯಾವಾಗಾದರೂ ಮುಗಿಯುತ್ತೋ ಅನ್ನೋ ಥರ ಅನಿಸಿದೆ ಗಾಣದಕ್ಕೆ ಎತ್ತನ ಕಟ್ತಾರೆ ಗೊತ್ತಾ ಹಾಗೆ ಬರೀ ಸುತ್ತು ಸುತ್ತು ಸುತ್ತಾನೆ ಇರೋದು ನಾನು ಅದೇ ಅಂದಿದ್ದೀನಿ ಅವರಿಗೆ ಅಡಿಕೆ ಕೊಯ್ಲು ಮುಗಿದ ತಕ್ಷಣ ಎಲ್ಲಿಗಾದರೂ ಕರ್ಕೊಂಡು ಹೋಗಿ ಅಂತ ಹೇಳಿದ್ದೀನಿ ನೋಡೋಣ ಏನಾಗುತ್ತೆ ಏನು ಎತ್ತ ಅನ್ನೋದನ್ನು ಶೇವ್ಗೆ ಈಗ ತಿಂಡಿ ಕೊಡ್ತೀನಿ ನಿಮಗೆಲ್ಲ ಹೇಗೆ ಅನಿಸ್ತು ನನ್ನ ಸೋಲೋ ಶಾಪಿಂಗ್ ಅಂತಾನೋ ಏನಂತ ಹಾಕೋದು ಅಂತ ಗೊತ್ತಿಲ್ಲ ತಮ್ಮನೇಲಲ್ಲಿ ನೋಡೋಣ ಏನು ಅನಿಸುತ್ತೆ ಅದನ್ನು ಹಾಕ್ತೀನಿ ಎಷ್ಟೊತ್ತಾದರೂ ಟೀನ ಕುಡಿದಿರಲಿಲ್ಲ ಹಾಗಾಗಿ ಈಗ ಟೀ ಕುಡಿಯೋಣ ಅಂತ ಹಾಗೆಯೇ ಇಲ್ಲಿಗೆ ನಾನು ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ನಿಮಗೆಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಯಾರಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತಿರ್ತೀನಿ